ದರ್ಶನ್ ಮತ್ತು ಗ್ಯಾಂಗ್ನಿಂದ ರೇಣುಕಾ ಸ್ವಾಮಿ ಹತ್ಯೆ ಪ್ರಕರಣ, ರೇಣುಕಾ ಮೇಲೆ ಡಿ ಹಂತಕ ಪಡೆ ದಾಳಿ ಮಾಡಿದ್ದಾದರೂ ಹೆಂಗೆ ಅನ್ನೋದ್ರ ಬಗ್ಗೆ ಒಂದಿಷ್ಟು ಎಕ್ಸ್ಕ್ಲೂಸಿವ್ ಡೀಟೇಲ್ಸ್ ನಮಗೆ ಸಿಕ್ಕಿವೆ. ವಿಸ್ತಾರ ನ್ಯೂಸ್ನಲ್ಲಿ ಆ 50 ನಿಮಿಷದ ಭಯಾನಕ ಸೀಕ್ರೆಟ್ ರಿವೀಲ್ ಆಗಿದೆ. ಶೆಡ್ಗೆ ಸಂಜೆ 4:30 ಸುಮಾರಿಗೆ ವಿನಯ್ ಜೊತೆಗೆ, ಆ 8-10 ವಿನಯ್ ಇದಾನಲ್ಲ, ಆ ಸ್ಟೋನಿ ಬ್ರೂಕ್ನವನು, ಅವನ ಜೊತೆಗೆ ಎಂಟ್ರಿ. ಪಟ್ಟಣಗೆರೆ ಶೆಡ್ಡಿಂದ 5:20 ಸುಮಾರಿಗೆ ದರ್ಶನ್ ತೆರಳುತ್ತಾರೆ. ರೇಣುಕಾಸ್ವಾಮಿ ಮೇಲೆ ನಿರಂತರ 30 ನಿಮಿಷಗಳ ಕಾಲ ದರ್ಶನ್ ಹಲ್ಲೆ ನಡೆಸೋದು. ಸೇಮ್ ಟು ಸೇಮ್ ಸಿನಿಮಾ ಮಾದರಿಯಲ್ಲಿ ದರ್ಶನ್ ಕ್ರೌರ್ಯ ಇತ್ತು ಅಂತ ಹೇಳಲಾಗ್ತಾ ಇದೆ. ರೇಣುಕಾಸ್ವಾಮಿಯನ್ನ ನಿಂತಿದ್ದ ವಾಹನಗಳ ಮೇಲೆ ಎತ್ತಿ ನಟ ಬಿಸಾಡಿದಾನೆ. ಆರೋಪಿ ದರ್ಶನ್ ಆರ್ಭಟಕ್ಕೆ ಪಟ್ಟಣಗೆರೆ ಶೆಡ್ನಲ್ಲಿದ್ದಂಥ ವಾಹನಗಳೆಲ್ಲ ಉದುರುಬಿದ್ದೋದು. ಬೂಟ್ ಕಾಲಿಂದ ಒದ್ದು ರೇಣುಕಾಸ್ವಾಮಿ ಮೇಲೆ ಹಲ್ಲೆ ನಡೆಸಲಾಗಿದೆ ದರ್ಶನ್ನಿಂದ ಮತ್ತು ದರ್ಶನ್ ಮತ್ತು ಟೀಮ್ನಿಂದ. ಓ, ದಿಸ್ ಇಸ್ ವೆರಿ ಬ್ರೂಟಲ್. ನಮಗೆ ಪೊಲೀಸ್ ಮೂಲಗಳಿಂದ ಸಿಕ್ಕಿರುವಂಥ ಎಕ್ಸ್ಕ್ಲೂಸಿವ್ ಡೀಟೇಲ್ಸ್ನ ನಿಮ್ಮ ಮುಂದೆನೆ ಬಿಡ್ತಾ ಇದ್ದೀವಿ ಇವಾಗ. ಅಬ್ಸಲ್ಯೂಟ್ಲಿ ಬ್ರೂಟಲ್ ಅಂದರೆ 4:30 ಸುಮಾರಿಗೆ ಆ 8-10 ವಿನಯ್, ಅವ್ನು ಸ್ಟೋನಿ ಬ್ರೂಕ್ನವ್ನು, ಅವನ ಜೊತೆಗೆ ಎಂಟ್ರಿ ಕೊಟ್ಟು 50 ನಿಮಿಷಗಳ ಕಾಲ ನಡೆದಿರುವ ಹಲ್ಲೆ. ಪವಿತ್ರ ಗೌಡಗೆ ಕಳಿಸಿದಂಥ ಮೆಸೇಜ್ನ ಓಪನ್ ಮಾಡಿಟ್ಕೊಂಡಿತ್ತಂತೆ ಟೀಮ್ನು. ಪವನ್ಗೆ ರೇಣುಕಾಸ್ವಾಮಿ ಕಳಿಸಿದಂಥ ಮೆಸೇಜ್ನ ಓದಕ್ಕೆ ಹೇಳಿದ್ನಂತೆ ದರ್ಶನ್. ಪವನ್ ಜೋರಾಗಿ ಮೆಸೇಜ್ನ ಓದಕ್ಕೆ ಸ್ಟಾರ್ಟ್ ಮಾಡ್ಕೊಳ್ತಾ ಇದ್ನ. ಮೆಸೇಜ್ ಓದ್ತಾ ಇದ್ದ ಟೋನ್ನಲ್ಲೇನೆ ದರ್ಶನ್ ಹಲ್ಲೆ ಮಾಡೋದಕ್ಕೆ ಶುರು ಮಾಡ್ಕೊಂಡಂತೆ. ಅಶ್ಲೀಲ ಮೆಸೇಜ್ಗಳು ಸೇರಿ ಪವಿತ್ರಾಗೆ 200ಕ್ಕೂ ಹೆಚ್ಚು ಸಂದೇಶಗಳನ್ನು ಆ ರೇಣುಕಾಸ್ವಾಮಿ ಕಳಿಸಿದ್ನಂತೆ. ಪವನ್ ಮೂಲಕ ವಿಷಯ ಗೊತ್ತಾಯಿತು ದರ್ಶನ್ಗೆ, ಹಾಗಾಗಿ ದರ್ಶನ್ ಕೆಂಡಾಮಂಡಲ. ಆದರೆ ಇದೇ ವಿಚಾರಕ್ಕೆ ಕೊಲೆ ನಡೆಯುತ್ತೆ ಅಂತ ಅಂದ್ಕೊಂಡಿರಲಿಲ್ಲ. ಪೊಲೀಸರ ವಿಚಾರಣೆ ಸಂದರ್ಭದಲ್ಲಿ ಸಮಸ್ತ ವಿಚಾರವನ್ನು ಪವಿತ್ರ ಗೌಡ, ಆ ಏವನ್ ಮೇಡಮು ಎಲ್ಲ ವಿವರಿಸಿದಾಳೆ. ಗಮನಿಸಿ, ಅಂದರೆ ಆ ಮೆಸೇಜ್ ಪವನ್ ಅನ್ನೋನು ಒತ್ತಾ ಹೋದನಂತೆ, ಹಿಂಗೆಲ್ಲ ಬಂದಿದೆ ಅಂತ ಒತ್ತ ಹೋದಂಗೆ ಆ ಮೆಸೇಜೇ ಒಂದು ರೀತಿ ಹೊಡಿಯಕ್ಕೆ ಇನ್ಸ್ಪಿರೇಷನ್ ಥರದಲ್ಲಿ, ಹೊಡಿಯಕ್ಕೊಂದು ರಚ್ಚಿಗೇಳುವ ರೀತಿಯಲ್ಲಿ, ಒಂದು ರೀತಿ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಥರ ಆ ಮೆಸೇಜ್. ಅವನು ಪವನ್ ಅನ್ನೋನು ಓದ್ತಾ ಇದ್ದಂಥ ಮೆಸೇಜು ಒಂದು ರೀತಿ ಡಮ 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 ಅಂತ ಈ ಸಿನಿಮಾಗಳಲ್ಲಿ ಎಲ್ಲ ಫೈಟ್ ಮಾಡುವಾಗ ಬರ್ತದಲ್ಲ ಹಂಗೆ, ಆ ಕಮಾನ್ ಓದು ಮೆಸೇಜ್ನ ಅಂದರೆ ಓದ್ತಾ ಇದ್ದಂಗೆ ಆಕ್ರೋಶ, ಓದ್ತಾ ಇದ್ದಂಗೆ ಸಿಟ್ಟು, ಓದ್ತಾ ಇದ್ದಂಗೆ ನಲಗುಬಿಕೆ, ಓದ್ತಾ ಇದ್ದಂಗೇನೆ ದೊಡ್ಡ ಮಟ್ಟದಲ್ಲಿ ಓಹೋ ಏನಪ್ಪ ಹಿಂಗೆಲ್ಲ ಕಳಿಸ್ತೀಯನೋ ಅಂತನ್ಬಿಟ್ಟು ಹೊಡೆದಾಟ ಬಡದಾಟ ಶುರುವಾಯ್ತಂತೆ. ದಿಸ್ ಇಸ್ ವಾಟ್ ಪೊಲೀಸ್ ಮೂಲಗಳಿಂದ ನಮಗೆ ಈ ಕ್ಷಣಕ್ಕೆ ಸಿಕ್ಕಿರುವಂತಹ ಮಾಹಿತಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.